ಮೂರು-ನಾಲ್ಕು ದಿನದಿಂದ ರಾಜ್ಯದಲ್ಲಿ ಸುರಿದ ಮಳೆಗೆ ಹೊಸಪೇಟೆಯ ತುಂಗಭದ್ರಾ ಜಲಾಶಯ ತುಂಬಿದ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಹರಿಬಿಟ್ಟಿದ್ದು ಬಿಚ್ಚಾಲಿ ಗ್ರಾಮದ ನದಿ ತೀರದಲ್ಲಿ ಇರುವ ರಾಯರ ದೇವಸ್ಥಾನ ಮುಳುಗಡೆಯಾಗಿದೆ. ಬೃಂದಾವನವರೆಗೆ ನೀರಿನ ಮಟ್ಟ ಬಂದಿರುವಂಥದ್ದು ಜಲಾಶಯದಿಂದ 1.40 ಲಕ್ಷ ಕ್ಯೂಸೆಕ್ ತುಂಗಭದ್ರಾ ನದಿಗೆ ನೀರು ಬಿಡಲಾಗಿದೆ. ರಾಯಚೂರು ತಾಲೂಕಿನ ತುಂಗಭದ್ರಾ ನದಿ ತೀರದಲ್ಲಿ ಇರುವ ಬಿಚ್ಚಾಲೆ ಗ್ರಾಮದ ಗುರು ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಹಾಗೂ ವಾಸ ಮಾಡಿದ ಸ್ಥಳವಾಗಿದ್ದು ತಪಭೂಮಿಯಲ್ಲಿ ಇದೀಗ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ರಭಸದಿಂದ ನದಿ ಹರಿಯುತ್ತಿದ್ದರೂ ಬೃಂದಾವನಕ್ಕೆ ದಿನನಿತ್ಯ ಪೂಜೆ ಮಾಡಿ ನೆರವೇರಿಸಿದರು. ಅರ್ಪಣಾಭಿದಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಭೂಕೋಪಿಯ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜ ಹರಿತ್ಯೋ ರಾಘವೇಂದ್ರ ತಮಾಶಯ ಆಪಾದ ಮೌಲಿ ಪರ್ಯಂತಂ ಗುರುನಾಮ ಪ್ರತಿದಿನ ಸ್ಮರೇತ್ ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಃ ದುರ್ವಾ ವಿದ್ವಾಂತರವೇ ವೈಷ್ಣವೇಂದಿ ರವೇಂದ್ರವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಇತಿ ಶ್ರೀಮದ್ ಅಪ್ಪಣ್ಣಾಚಾರ್ಯ ವಿರಚಿತಂ ಶ್ರೀ ರಾಘವೇಂದ್ರ ತೀರ್ಥ ಸ್ತೋತ್ರಂ ಸಂಪೂರ್ಣಂ ತುಂಗಾತೀರ ನಿವಾಸ ವರದ ಗೋವಿಂದ ಗೋವಿಂದ ಅಪ್ಪಣ್ಣ.